ಆತ್ಮೀಯ ಶಿಕ್ಷಕರೇ, ಈ ಒಂದು ಅವಧಿಯಲ್ಲಿ ನಾವು ಲಾಗಿನ್ ಮತ್ತು ಹೋಮ್ ಡೈರೆಕ್ಟರಿಯ ಬಗ್ಗೆ ತಿಳಿಯೋಣ. ನಾವು ಕಂಪ್ಯೂಟರನ್ನು ಆನ್ ಮಾಡಿದ ಕೂಡಲೇ ಆ ಬೂಟಿಂಗ್ ಆದ ನಂತರ ನಮಗೆ ಲಾಗಿನ್ ಪೇಜ್ ಕಾಣಿಸುತ್ತೆ. ಇಲ್ಲಿ ನೀವು ನೋಡಿ, ಇಲ್ಲಿ ಲಾಗಿನ್ ಪೇಜ್ ನಮಗೆ ಕಾಣಿಸ್ತಾ ಇದೆ. ಲಾಗಿನ್ ಪೇಜ್ ಕಾಣಿಸಿದ ಕೂಡಲೇ ನಾವು ನಮಗೆ ಬೇಕಾಗದಂಥ ಒಂದು ಡೆಸ್ಕ್ಟಾಪ್ ಎನ್ವಿರಾನ್ಮೆಂಟನ್ನು ನಾವು ಆಯ್ಕೆ ಮಾಡ್ಕೋಬೋದು. ಇಲ್ಲಿ ನಮಗೆ ಒಂದು ವೈಟ್ ಸ್ಟಿಕ್ಕರ್ ರೀತಿಯಲ್ಲಿ ಒಂದು ಐಕಾನ್ ಕಾಣಿಸ್ತಾ ಇದೆ. ಈ ಐಕಾನಲ್ಲಿ ನಾವು ಕ್ಲಿಕ್ ಮಾಡಿದಾಗ ಈ ರೀತಿ ಬೇರೆ 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 ಒಂದು ಡೆಸ್ಕ್ಟಾಪ್ ಎನ್ವಿರಾನ್ಮೆಂಟನ್ನು ನಾವು ಕಾಣ್ಬೋದು. ಈಗ ನಾವು ಈ ಒಂದು ಸಿನಾಮನ್ ಒಂದು ಅನ್ನೋ ಒಂದು ಡೆಸ್ಕ್ಟಾಪ್ ಎನ್ವಿರಾನ್ಮೆಂಟನ್ನು ನಾವು ಆಯ್ಕೆ ಮಾಡೋಣ. ಸಿನಾಮನ್ ಡೆಸ್ಕ್ಟಾಪ್ ಎನ್ವಿರಾನ್ಮೆಂಟನ್ನು ನಾವು ಆಯ್ಕೆ ಮಾಡಿದ ಕೂಡಲೇ ನಮಗೆ ಮೂರು ರೀತಿಯ ಸೆಷನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಒಂದು ಡಯಟ್, ಕನ್ನಡ ಮತ್ತು ಗೆಸ್ಟ್ ಸೆಷನ್ಸ್ ಅಂತ ಮೂರು ಕಾಣಿಸ್ತಾ ಇದೆ. ಇದರಲ್ಲಿ ನಾವು ಡಯಟನ್ನು ಆಯ್ಕೆ ಮಾಡೋಣ. ಈಗ ಇಲ್ಲಿ ಪಾಸ್ವರ್ಡ್ ಕಾಣಿಸ್ತಾ ಇದೆ, ಪಾಸ್ವರ್ಡ್ ಡೈಲಾಗ್ ಬಾಕ್ಸ್ ಒಂದು ಕಾಣಿಸ್ತಾ ಇದೆ, ಅದರಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡೋಣ. ಈಗ ಪಾಸ್ವರ್ಡ್ ಎಂಟರ್ ಮಾಡಿದ್ದೇನೆ, ಡಯಟ್ ಸೆಷನ್ ಓಪನ್ ಆಗಿದೆ. ನಮಗೆ ಇಲ್ಲಿ ಡಯಟ್ನಲ್ಲಿರುವಂತಹ ಒಂದು ಆ ಒಂದು ಸೆಷನ್ನಲ್ಲಿ ಇರುವಂತಹ ಒಂದು ಪರದೆ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಈ ಪರದೆಯನ್ನು ಓಪನ್ ಮಾಡಿದ ನಂತರ ನಾವು ಮುಖ್ಯವಾಗಿ ನಾವು ನಮಗೆ ಬೇಕಾಗಿರುವಂತಹ ಒಂದು ಫೈಲ್ಸನ್ನು ಕ್ರಿಯೇಟ್ ಮಾಡೋದಾಗಲಿ, ನಾವು ಫೋಲ್ಡರ್ಸನ್ನು ಕ್ರಿಯೇಟ್ ಮಾಡೋದಾಗಲಿ, ಯಾವುದೇ ಒಂದು ಮಾಹಿತಿಯನ್ನು ಸಂಗ್ರಹಣೆ ಮಾಡೋದಾಗಲಿ, ನಾವು ಇಲ್ಲಿಂದ ನಮ್ಮ ಕೆಲಸ ಪ್ರಾರಂಭ ಆಗುತ್ತೆ. ನಾವು ಮಾಡಿದಂತಹ ಫೋಲ್ಡರ್ ಅಥವಾ ಫೈಲ್ಸ್ ಅವೆಲ್ಲವನ್ನು ಕೂಡ ಒಂದು ಕ್ರಮಬದ್ಧವಾಗಿ ಜೋಡಿಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಈ ಒಂದು ಓಮ್ ಫೋಲ್ಡ್ರಲ್ಲಿ ಮಾಡಲಾಗಿರುತ್ತೆ. ಆ ಓಮ್ ಫೋಲ್ಡ್ರನ್ನು ಯಾವ ರೀತಿ ತೆರೀಬೇಕು ಅನ್ನೋದನ್ನು ಈಗ ನೋಡೋಣ. ಈ ಓಮ್ ಫೋಲ್ಡ್ರನ್ನು ತೆರೆಯೋದಕ್ಕಿಂತ ಮೊದಲು ನಾವು ಇದನ್ನು ಮೂರು ರೀತಿಯ ಒಂದು ವಿಧಾನದಲ್ಲಿ ಓಮ್ ಫೋಲ್ಡ್ರನ್ನು ತೆರೀಬೋದಾಗಿದೆ. ಈಗ ಮೊದಲನೇ ವಿಧಾನ ನೋಡೋಣ. ಮೊದಲನೇ ವಿಧಾನ, ಈ ಒಂದು ಸ್ಕ್ರೀನ್ ಮೇಲೆ ಕಂಪ್ಯೂಟರ್ ಅನ್ನೋ ಒಂದು ಐಕಾನ್ ಕಾಣಿಸ್ತಾ ಇದೆ ನೋಡಿ. ಅದನ್ನು ಕ್ಲಿಕ್ ಮಾಡುವುದರ ಮೂಲಕ ನಮಗೆ ಈ ರೀತಿ ಒಂದು ಲೇಔಟ್ ಕಾಣಿಸ್ತಾ ಇದೆ. ಈ ಇದರಲ್ಲಿ ನಮಗೆ ಇಲ್ಲಿ ಹೋಮ್ ಅಂತ ಕಾಣಿಸ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡೋಣ. ಈಗ ಹೋಮ್ನಲ್ಲಿರುವ ಎಲ್ಲ ಫೋಲ್ಡರ್ಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈ ಎಲ್ಲ ಫೋಲ್ಡರ್ಗಳು ಕೂಡ ಒಂದೊಂದು ರೀತಿಯ ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನು ಹೊಂದಿದೆ. ಈಗ ಡೆಸ್ಕ್ಟಾಪ್ ಅಂತಂದರೆ ನಾವು ಡೆಸ್ಕ್ಟಾಪ್ ಮೇಲೆ ಏನೆಲ್ಲ ನಾವು ಫೋಲ್ಡರ್ಗಳನ್ನು ಇಟ್ಟಿರ್ತೀವಿ, ಫೈಲ್ಸನ್ನು ಇಟ್ಟಿರ್ತೀವಿ, ಅವೆಲ್ಲವೂ ಕೂಡ ಈ ಡೆಸ್ಕ್ಟಾಪ್ನಲ್ಲಿ ಇರುವಂಥದ್ದು. ಡಾಕ್ಯುಮೆಂಟ್ಸ್ ಅಂತಂದರೆ ನಾವು ಡಾಕ್ಯುಮೆಂಟ್ ಯಾವುದೇ ಡಾಕ್ಯುಮೆಂಟನ್ನು ನಾವು ಸಂಗ್ರಹಣೆ ಮಾಡಬೇಕಾದ್ರೆ ಇಲ್ಲಿ ಸಂಗ್ರಹಣೆ ಮಾಡ್ತೀವಿ. ಮತ್ತು ಆನ್ಲೈನ್ ಮೂಲಕ ಯಾವುದಾದ್ರೂ ನಾವು ಫೈಲನ್ನು ನಾವು ಡೌನ್ಲೋಡ್ ಮಾಡಿದಾಗ, ಇಮೇಜಸ್ಸನ್ನು ಯಾವುದೋ ಒಂದು ಫೈಲನ್ನು ಡೌನ್ಲೋಡ್ ಮಾಡಿದಾಗ ನಾವು ಈ ಒಂದು ಡೌನ್ಲೋಡ್ ಅಲ್ಲಿ ನಾವು ಹುಡುಕ್ಬೋದು, ಅಲ್ಲಿ ಸಿಗುತ್ತೆ ನಮಗೆ. ಅದೇ ರೀತಿಯಾಗಿ ಪಿಕ್ಚರ್ಸನ್ನು ಕೂಡ ಪಿಕ್ಚರ್ಸ್ ಫೋಲ್ಡ್ರಲ್ಲಿ ನಾವು ಸಂಗ್ರಹಣೆ ಮಾಡ್ಬೋದಾಗಿದೆ. ಇವೆಲ್ಲ ಯಾಕೆ ಬೇರೆ ಬೇರೆ ಆಗಿದೆ ಅಂತಂದರೆ, ನಾವು ಮಾಡಿದಂತಹ ಅಥವಾ ಏನು ಕ್ರಮಬದ್ಧವಾಗಿ ಸೇವ್ ಮಾಡಿದರೆ ಮಾತ್ರ ನಮಗೆ ಮುಂದಕ್ಕೆ ಅತ್ಯಂತ ಸುಲಭವಾಗಿ ಸಿಗಲಿ ಅಂತ ಹೇಳ್ಬಿಟ್ಟು ಅದೇ ಕ್ರಮಾನುಗತವಾಗಿ ಈ ಫೋಲ್ಡರ್ಗಳನ್ನು ಇರಿಸಲಾಗಿದೆ. ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು ವಿಧಾನದಲ್ಲಿ ಹೋಮ್ ಫೋಲ್ಡರನ್ನು ಯಾವ ರೀತಿ ನಾವು ಆಕ್ಸೆಸ್ ಮಾಡಬೇಕು ಅಂತ ತಿಳಿಯೋಣ. ಮೊದಲು ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ವಿ, ಈಗ ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಆಕ್ಸೆಸ್ ಮಾಡಬೇಕು ಅನ್ನೋದನ್ನು ನೋಡೋಣ. ಈಗ ಇಲ್ಲಿ ಕಾಣ್ಬೋದು, ಇಲ್ಲಿ ಮೆನು ಅಂತ ಕಾಣಿಸ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಮೆನು ಲೇಔಟನ್ನು ನಾವು ಕಾಣ್ಬೋದು. ಇಲ್ಲಿ ಮೆನು ಲೇಔಟಲ್ಲಿ ಇಲ್ಲಿ ಫೈಲ್ಸ್ ಐಕಾನ್ ಅನ್ನೋದನ್ನು ಕಾಣ್ಬೋದು. ಇದನ್ನು ಕ್ಲಿಕ್ ಮಾಡುವುದರ ಮೂಲಕ ನಮಗೆ ಅದೇ ರೀತಿಯ ಹೋಮ್ ಫೋಲ್ಡರನ್ನು ಇಲ್ಲೂ ಕಾಣ್ಬೋದು. ಅಂದರೆ ಇಲ್ಲೂ ಕೂಡ ಅದೇ ರೀತಿಯ ಸೇಮ್ ಅದೇ ಅಲ್ಲಿ ಏನು ಕಾಣ್ತಾ ಇತ್ತೋ ಅದೇ ಇಲ್ಲೂ ಕೂಡ ಕಾಣ್ಬೋದು. ಆಮೇಲೆ ಇನ್ನೊಂದು ರೀತಿ ಯಾವ ರೀತಿ ಕೀಬೋರ್ಡನ್ನು ಬಳಸಿ ಶಾರ್ಟ್ಕಟ್ ಮೂಲಕ ನಾವು ಹೋಮ್ ಫೋಲ್ಡರನ್ನು ಅತ್ಯಂತ ವೇಗವಾಗಿ ಆಕ್ಸೆಸ್ ಮಾಡೋದನ್ನು ಈಗ ತಿಳಿಯೋಣ. ಕೀಬೋರ್ಡಲ್ಲಿ ಕಂಟ್ರೋಲ್ ಕೀ ಪಕ್ಕದಲ್ಲಿರುವಂತಹ ಒಂದು ಕೀ, ಅದನ್ನು ಸೂಪರ್ ಕೀ ಅಂತ ಕರಿತೀವಿ. ಸೂಪರ್ ಕೀ ಮತ್ತು ಇಯನ್ನು ಬಳಸ್ಕೊಂಡು ಒಂದೇ ಸಾರಿ ಒತ್ತಿದಾಗ ನಮಗೆ ಈ ರೀತಿ ಹೋಮ್ ಫೋಲ್ಡರ್ ಬರುವುದುಂಟು. ಇವಾಗ ಈ ಫೋಲ್ಡರ್ ಮೂಲಕ ನಮಗೆ ಬೇಕಾದಂತಹ ಒಂದು ಫೈಲನ್ನು ಹುಡುಕೋದಾಗಲಿ, ಶೇಖರಣೆ ಮಾಡುವುದಾಗಲಿ ಇವೆಲ್ಲ ಮಾಡ್ಬೋದು. ಈಗ ನಂತರ ಈ ಹೋಮ್ ಫೋಲ್ಡರ್ನ ಬಳಕೆ ಮಾಡಿದ ನಂತರ ನಾವು ಯಾವ ರೀತಿ ಲಾಗ್ಔಟ್ ಆಗಬೇಕು ಅನ್ನೋದನ್ನು ತಿಳಿಯೋಣ. ಈಗ ಲಾಗ್ಔಟ್ ಆಗಬೇಕಾಗಿದೆ ಅಂದರೆ, ನಾನು ಈ ಮೊದಲು ಡಯಟ್ ಸೆಷನ್ನಲ್ಲಿ ಇದ್ದೀನಿ, ಡಯಟ್ ಸೆಷನಿಂದ ನಾನು ಲಾಗ್ಔಟ್ ಆಗಬೇಕಾಗಿದೆ. ಅದಕ್ಕೆ ನಾನು ಎಲ್ಲಿಂದ ಹೋಗಬೇಕು ನೋಡಿ, ಇಲ್ಲಿ ಮೆನು ಅಂತ ಇದೆ, ಮೆನು ಲೇಔಟ್ ಓಪನ್ ಆಯ್ತು. ಈಗ ಇಲ್ಲಿ
ಲಾಗೌಟ್ ಅನ್ನೋ ಒಂದು ಐಕಾನ್ ಇದೆ ನೋಡಿ, ಆ ಲಾಗೌಟ್ ಐಕಾನ್ ಅನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಇಲ್ಲಿ ಲಾಗೌಟ್ ಅನ್ನ ಕ್ಲಿಕ್ ಮಾಡಿದ್ವಿ. ಈಗ ಮಾಡಿದ ಮೂಲಕ ನಮಗೆ ಡಯಟ್ ಇಂದ ಹೊರಗಡೆ ಬಂದು ಮೇನ್ ಲಾಗಿನ್ ಪೇಜ್ ಓಪನ್ ಆಗಿದೆ. ಈಗ ಡಯಟ್ ಇಂದ ಹೊರಗಡೆ ಬಂದು ಸಂಪೂರ್ಣವಾಗಿ ಹೊರಗಡೆ ಬಂದಿದ್ದೇವೆ. ಈಗ ಗೆಸ್ಟ್ ಸೆಷನ್ ಅಲ್ಲಿ ಯಾವ ರೀತಿ ನಾವು ಎಂಟರ್ ಆಗಬೇಕು ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಗೆಸ್ಟ್ ಸೆಷನ್ ಅನ್ನ ನಾವು ಇಲ್ಲಿ ಕಾಣ್ಬೋದು. ಅಲ್ಲಿ ನಮ್ಮ ಕರ್ಸರ್ ಅನ್ನ ಅಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲೂ ಕೂಡ ಲಾಗಿನ್ ಅಂತ ಪಾಸ್ವರ್ಡ್ ಕಾಣ್ತಾ ಇದೆ. ಸೊ ನಾವಿಲ್ಲಿ ಏನ್ ಮಾಡೋಣ, ಆ ಗೆಸ್ಟ್ ಸೆಷನ್ಗೆ ನಮಗೆ ಪಾಸ್ವರ್ಡ್ ಅವಶ್ಯಕತೆ ಇರೋದಿಲ್ಲ, ಅದರಿಂದ ನೇರವಾಗಿ ಎಂಟರ್ ಕೊಡೋಣ. ಈಗ ಎಂಟರ್ ಕೊಟ್ಟ ತಕ್ಷಣ ಅದು ಗೆಸ್ಟ್ ಸೆಷನ್ಗೆ ಸಿದ್ಧತೆ ಆಗುತ್ತೆ. ಈಗ ಸಿದ್ಧವಾಗಿ ಈ ರೀತಿ ಗೆಸ್ಟ್ ಸೆಷನ್ ಓಪನ್ ಆಗಿದೆ. ಈಗ ಗೆಸ್ಟ್ ಸೆಷನ್ ಓಪನ್ ಆದ ಕೂಡಲೇ ಇಲ್ಲಿ ಒಂದು ಎಚ್ಚರಿಕೆಯ ಒಂದು ಡೈಲಾಗ್ ಬಾಕ್ಸ್ ಬಂದಿದೆ. ಇದನ್ನ ಸಂಪೂರ್ಣವಾಗಿ ಓದಿ. ಇದರ ಅರ್ಥ ನಾವು ಗೆಸ್ಟ್ ಸೆಷನ್ ಅಲ್ಲಿ ಏನೇನ ಕೆಲಸ ಮಾಡ್ತೀವಿ, ನಾವೇನೆಲ್ಲ ಡಾಕ್ಯುಮೆಂಟ್ಸ್ ಮಾಡ್ತೀವಿ, ಅವೆಲ್ಲವೂ ಕೂಡ ಲಾಗ್ಔಟ್ ನಂತರ ಉಳಿಯೋದಿಲ್ಲ, ಯಾಕಂದ್ರೆ ಅದು ಗೆಸ್ಟ್ ಸೆಷನ್ ಆಗಿರುತ್ತೆ. ಆದ್ದರಿಂದ ನಾವು ಲಾಗ್ಔಟ್ ಆಗುವ ಮೊದಲು ಎಲ್ಲವನ್ನು ನಾವು ಒಂದು ಎಕ್ಸ್ಟರ್ನಲ್ ಡಿಸ್ಕ್ ಅಂದರೆ ಪೆನ್ ಡ್ರೈವ್ ಆಗಲಿ, ಡಾಸ್ ಒಂದು ಸಿ ಡಿ ಡಿಸ್ಕ್ ಆಗಲಿ, ಒಂದು ಹಾರ್ಡ್ ಡಿಸ್ಕ್ ಆಗಲಿ, ನಾವು ಅದನ್ನು ಬಳಸಿ ನಾವು ಕಾಪಿ ಮಾಡಿಕೊಂಡು ನಂತರ ನಾವು ಲಾಗ್ಔಟ್ ಆಗಬೇಕಾಗುತ್ತೆ. ಆ ಒಂದು ಸಂದೇಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಈಗ ಇದನ್ನು ಓಕೆ ಮಾಡುವ ಮೂಲಕ ನಾವು ಒಳಗಡೆ ಹೋಗ್ಬೋದು. ಈಗ ಗೆಸ್ಟ್ ಸೆಷನ್ ಸಂಪೂರ್ಣವಾಗಿ ನಾವು ಬಳಕೆ ಮಾಡೋದಕ್ಕೆ ಸಿದ್ಧವಾಗಿದೆ. ಗೆಸ್ಟ್ ಸೆಷನ್ಗೆ ಹೋದ ನಂತರ ನಮಗೆ ಹೋಮ್ ಫೋಲ್ಡರ್ ಎಲ್ಲಿದೆ ಅನ್ನೋದನ್ನು ಈಗ ನೋಡೋಣ. ಇಲ್ಲಿ ಕಾಣಿಸುತ್ತೆ ನೋಡಿ ಫೈಲ್ಸ್ ಐಕಾನ್. ಈ ಫೈಲ್ಸ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಈ ಗೆಸ್ಟ್ ಸೆಷನ್ನಲ್ಲಿರುವ ಹೋಮ್ ಫೋಲ್ಡರ್ನ ನಾವು ಕಾಣ್ಬೋದು. ಇಲ್ಲಿ ನಮಗೆ ಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಕ್ರಮಬದ್ಧವಾಗಿ ನಮ್ಮ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೋಬೋದು. ಅದಾದ ನಂತರ ನಾವು ಕಾಪಿ ಮಾಡಿಕೊಂಡು ಎಕ್ಸ್ಟರ್ನಲ್ ಡಿಸ್ಕ್ಗೆ ಕಾಪಿ ಮಾಡಿಕೊಂಡು ಅದನ್ನು ನಾವು ಲಾಗ್ಔಟ್ ಆಗಬೇಕಾಗುತ್ತೆ. ಈಗ ನಾವು ಹೋಮ್ ಫೋಲ್ಡರ್ನ ತೆರೆದಿದ್ದೀವಿ. ಇದನ್ನು ಕ್ಲೋಸ್ ಮಾಡಿ ಗೆಸ್ಟ್ ಸೆಷನ್ನಿಂದ ಆಚೆ ಯಾವ ರೀತಿ ಬರೋದು ಅಂತ ತಿಳ್ಕೊಳ್ಳೋಣ. ಈಗ ಕ್ಲೋಸ್ ಆಯಿತು. ಈಗ ಡಯಟ್ ಸೆಷನ್ಗೂ ಮತ್ತು ಗೆಸ್ಟ್ ಸೆಷನ್ಗೂ ಲಾಗ್ಔಟ್ ಆಗೋದು ಸ್ವಲ್ಪ ವಿಭಿನ್ನವಾಗಿದೆ. ಯಾಕಂತಂದರೆ ಇಲ್ಲಿ ಡಯಟ್ ಸೆಷನಲ್ಲಿದ್ದಾಗ ಇಲ್ಲಿ ಮೆನು ಇತ್ತು, ಈಗ ಆ ಮೆನು ಇಲ್ಲಿ ಬಂದಿದೆ. ಆದ್ದರಿಂದ ನಾವು ಸ್ವಲ್ಪ ವಿಭಿನ್ನವಾಗಿರೋದ್ರಿಂದ ಅದನ್ನು ಹೇಳ್ತಾ ಇದ್ದೀನಿ. ಈಗ ನೋಡಿ ಇಲ್ಲಿ ಗೇರ್ ಐಕಾನ್ ಅಂತ ಕಾಣಿಸ್ತಾ ಇದೆ ನೋಡಿ, ಒಂದು ಐಕಾನ್ ಇದೆ. ಆ ಗೇರ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನು ನಾವು ಗಮನಿಸ್ಬೋದು ನೋಡಿ. ಇಲ್ಲಿ ಗೆಸ್ಟ್ ಸೆಷನ್ ಹತ್ರ ಒಂದು ಡಾಟ್ ಇದೆ. ಅದರ ಅರ್ಥ ನಾವು ಯಾವ ಸೆಷನಲ್ಲಿ ಇದುವರೆಗೂ ಕಾರ್ಯನಿರ್ವಹಿಸಿದ್ದೇವೆ ಮತ್ತು ಯಾವ ಸೆಷನಿಂದ ನಾವು ಲಾಗ್ಔಟ್ ಆಗ್ತಾ ಇದ್ದೀವಿ ಅಂತ ಇಲ್ಲಿ ತೋರಿಸ್ತಾ ಇದೆ. ಈಗ ನಾವು ಗೆಸ್ಟ್ ಸೆಷನಲ್ಲಿ ಇದ್ದೇವೆ, ಅದರಿಂದ ಲಾಗ್ಔಟ್ ಆಗಬೇಕಾಗಿದೆ. ಈಗ ಲಾಗ್ಔಟ್ ಆಗೋಣ. ಇದು ಲಾಗ್ಔಟ್. ಒಂದ್ಸರಿ ಇದನ್ನು ಕ್ಲಿಕ್ ಮಾಡೋಣ. ಈಗ ಒಂದ್ಸರಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಲಾಗ್ಔಟ್ ಐಕಾನ್ ಒಂದು ಕಾಣಿಸುತ್ತೆ. ಇದರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಕೂಡಲೇ ಸಂಪೂರ್ಣವಾಗಿ ನಾವು ಗೆಸ್ಟ್ ಸೆಷನಿಂದ ಹೊರಗಡೆ ಬಂದಿದ್ದೇವೆ. ಈಗ ಮೊದಲಿನಂತೆ ಲಾಗಿನ್ ಪೇಜ್ ಓಪನ್ ಆಗಿದೆ. ಸೊ ಇದುವರೆಗೂ ನಾವು ಡಯಟ್ ಸೆಷನ್ ಓಪನ್ ಮಾಡೋದು ಹೇಗೆ ಮತ್ತು ಅದನ್ನಲ್ಲಿ ಕೆಲಸ ಮಾಡಿ ಹೋಮ್ ಫೋಲ್ಡ್ರಲ್ಲಿ ಯಾವ್ಯಾವ ಫೋಲ್ಡ್ರ್ಗಳನ್ನು ಅಲ್ಲಿ ಇರ್ತವೆ, ಆದ ನಂತರ ಹೋಮ್ ಫೋಲ್ಡ್ರಿಂದ ಹೊರಗಡೆ ಬರೋದು ಹೇಗೆ, ನಂತರ ಗೆಸ್ಟ್ ಸೆಷನಲ್ಲಿ ಯಾವ ರೀತಿ ಎಂಟರ್ ಆಗಬೇಕು ಮತ್ತು ಗೆಸ್ಟ್ ಸೆಷನಲ್ಲಿ ಹೋದಾಗ ಏನೆಲ್ಲ ಇಂಪಾರ್ಟೆನ್ಸನ್ನು ನಾವು ಗಮನದಲ್ಲಿ ಇರಿಸ್ಕೋಬೇಕು ಅಂತ ತಿಳ್ಕೊಂಡು ಗೆಸ್ಟ್ ಸೆಷನಿಂದ ಹೊರಗಡೆ ಬರೋದನ್ನು ನಾವು ಇದುವರೆಗೂ ಕಲಿತಿದ್ದೇವೆ.